ನಾವು ಕಾರ್ನಲ್ಲಿ ಅಥವಾ ಬೈಕ್ನಲ್ಲಿ ಲಾಂಗ್ ಡ್ರೈವ್ ಅಥವಾ ಲಾಂಗ್ ರೈಡ್ ನೇಚರ್ ಮಧ್ಯೆ ಹೋದಾಗ ಸಿಗೋ ಎಕ್ಸ್ಪೀರಿಯನ್ಸ್ ಟ್ರೈನ್ ನಲ್ಲಿ ಸಿಗೋದು ಕಷ್ಟ. ಏಕೆಂದ್ರೆ ಟ್ರೈನ್ ನಲ್ಲಿ ಟ್ರಾವೆಲ್ ಮಾಡುವಾಗ ಅದರ ಸ್ಪೀಡ್, ಒನ್ ಡೈಮೆನ್ಷನ್ ವ್ಯೂ ಅಥವಾ ಒನ್ ರೂಟ್ ನಲ್ಲೇ ಇರೋ ಟ್ರ್ಯಾಕ್ ನಮ್ಮ ವ್ಯೂನ ಲಿಮಿಟ್ ಮಾಡುತ್ತೆ. ಆದ್ರೆ ಇದು ವಿಸ್ಟಾಡೋಮ್ ನಲ್ಲಿ ಅನ್ವಯ ಆಗಲ್ಲ. ಈ ಟ್ರೈನ್ ನಲ್ಲಿ ಕೂತ್ರೆ ಪರ್ವತಗಳು, ಪ್ರಪಾತ, ದೊಡ್ಡ ಟನಲ್ಸ್, 180 ಡಿಗ್ರಿ ವ್ಯೂ ನಲ್ಲಿ ಕಾಣುತ್ತೆ. ಇದು ಒಂಥರ ಯುನೀಕ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಟ್ರಾವೆಲ್ ಮಾಡಿದಾಗ. ಫಸ್ಟ್ ಆಫ್ ಆಲ್, ವಿಸ್ಟಾಡೋಮ್ ಅಂದ್ರೆ ಏನು? ವಿಸ್ಟಾಡೋಮ್ ಭಾರತೀಯ ರೈಲ್ವೇಸ್ ನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯಿಂದ ತಯಾರಿಸಿದ ಅಲ್ಟ್ರಾ ಆಧುನಿಕ ಕೋಚ್ ಇದಾಗಿದೆ. ಈ ಕೋಚ್ ಗಳು ದೊಡ್ಡ ಗ್ಲಾಸ್ ವಿಂಡೋಸ್, ಗ್ಲಾಸ್ ರೂಫ್, ರೊಟೇಟಿಂಗ್ ಸೀಟ್ಸ್ ಮತ್ತೆ ಅಬ್ಸರ್ವೇಷನ್ ಲಾಂಜ್ ಒಳಗೊಂಡಿದೆ. ಇಷ್ಟು ಸ್ಪೆಷಾಲಿಟಿ ಇರೋದ್ರಿಂದ ಪ್ರಯಾಣಿಕರಿಗೆ ಪರ್ವತಗಳು ಮತ್ತೆ ಪ್ರಕೃತಿಯಿಂದ ರೋಮಾಂಚನಕಾರಿ ದೃಶ್ಯಗಳನ್ನ ವೀಕ್ಷಿಸಬಹುದು. ಮತ್ತೆ ಇದರಲ್ಲಿ GPS ಟ್ರ್ಯಾಕಿಂಗ್ ಸಿಸ್ಟಮ್, ಅಡ್ಜಸ್ಟಬಲ್ ರೊಟೇಟಿಂಗ್ ಸೀಟ್ಸ್ ಇದರಲ್ಲಿ ಮಲ್ಕೊಳ್ಳಬಹುದು, ತಿರುಗಲೂಬಹುದು. ಊಟಕ್ಕೆ ಅಡ್ಜಸ್ಟಬಲ್ ಟೇಬಲ್, ಮಿನಿ ಕ್ಯಾಂಟೀನ್ ಕೂಡ ಇದೆ. ಇದರ ವೈಶಿಷ್ಟ್ಯತೆ ಲಾರ್ಜ್ ಗ್ಲಾಸ್ ವಿಂಡೋಸ್, ಯುರೋಪಿಯನ್ ಸ್ಟೈಲ್ ಇಂದ ಇನ್ಸ್ಪೈರ್ ಆಗಿದೆ. ಇದು ಪ್ರಯಾಣಿಕರಿಗೆ ದೊಡ್ಡ ಆಂಗಲ್ ಕೊಡುತ್ತೆ ನೇಚರ್ ಸೈಟ್ ಸೀಯಿಂಗ್. ಸೊ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ? ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಚಿಕ್ಕಬಾಣ್ವಾರ, ನೆಲಮಂಗ್ಲ, ಕುಣಿಗಲ್ಲು, ವೆಡಿಯೂರು, ಬಿಜಿನಗರ್, ಶ್ರವಣಬೆಳಗೊಳ, ಚಂದ್ರಾಯಪಟ್ಟಣ, ಹಾಸನ, ಕೊನೆಗೆ ಸಕಲೇಶ್ಪುರ. ನಾನು ಸಕಲೇಶ್ಪುರಕ್ಕೆ ಯಾಕೆ ನಿಲ್ಲಿಸ್ತೇನೆ ಅಂದ್ರೆ ಇಲ್ಲಿಂದಾನೆ ಆಕ್ಚುಯಲ್ ಬ್ಯೂಟಿ ಸ್ಟಾರ್ಟ್ ಆಗೋದು. ಸಕಲೇಶ್ಪುರದಿಂದ ಟ್ರೈನ್ ಬಿಟ್ಟಾಗ ಅಪ್ರಾಕ್ಸಿಮೇಟ್ ಆಗಿ ಒಂದು 30 ನಿಮಿಷ ಆದ್ಮೇಲೆ ಅದ್ಭುತ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಅದ್ಭುತ, ಟನಲ್ಸ್. ಈ ಟನಲ್ಸ್ ನ ಹೇಗೆ ಕ್ರಿಯೇಟ್ ಮಾಡಿದಾರೆ ಗೊತ್ತಾ? ಬೆಟ್ಟಗಳನ್ನ ಕೊರೆದು. ಇದನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಎಷ್ಟು ಪ್ರಕೃತಿ ನಾಶ ಮಾಡಿದ್ದಾರೆ, ಎಷ್ಟು ಜನ ತಮ್ಮ ಜೀವ ತ್ಯಾಗ ಮಾಡಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ತಲೆ ತಿರುಗುತ್ತೆ. ಅದನ್ನ ಒಂದು ಕ್ಷಣ ಯೋಚನೆ ಮಾಡಿದ್ರೆ ನೇಚರ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ವಿಷಯಕ್ಕೆ ಬರುವ, ಸೊ ನಾನು ಒಟ್ಟು ಟನಲ್ಸ್ ನ ಒಂದು ಚಿಕ್ಕ ಹುಡುಗಿ ಜೊತೆ ಲೆಕ್ಕ ಹಾಕ್ತೆ. ಎಷ್ಟನೇ ಟನಲ್? 15th. ಒಟ್ಟು 57 ಟನಲ್ಸ್ ಇದೆ. ಎಲ್ಲಾ ಟನಲ್ಸ್ ತುಂಬಾ ಡೀಪ್ ಮತ್ತೆ ಲಾಂಗ್. ಎರಡನೇ ಅದ್ಭುತ, ಪ್ರಪಾತ. ಈ ರೂಟ್ನಲ್ಲಿ ಅದೆಷ್ಟು ಪ್ರಪಾತ ಬರುತ್ತೋ ಲೆಕ್ಕ ಹಾಕೋದು ತುಂಬ ಕಷ್ಟ. ಮತ್ತೆ ಇಷ್ಟು ಆಳವಾದ ಪ್ರಪಾತನ ನಾನು ವಿಡಿಯೋ ಶೂಟ್ ಮಾಡೋದು ಮಿಸ್ ಮಾಡಿಕೊಂಡೆ. ಸೊ ನಿಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು ಸಕಲೇಶ್ಪುರದಿಂದ ಕುಕ್ಕೆವರೆಗೂ. ಏಕೆಂದ್ರೆ ಎಷ್ಟೋ ಅದ್ಭುತಗಳು ಸಿಗೋದೆ ಇಲ್ಲಿ. ಮೂರನೇ ಅದ್ಭುತ, ಪರ್ವತ. ಪರ್ವತ ಯಾರಿಗೆ ತಾನೇ ಇಷ್ಟ ಇಲ್ಲ? ಎಸ್ಪೆಷಲಿ ನನ್ನನ್ನು ಪರ್ವತ ಯಾವಾಗಲೂ ಕೈ ಬೀಸಿ ಕರೆಯುತ್ತೆ. ಇಲ್ಲಿನ ಮೇಜರ್ ಹೈಲೈಟ್ ಅಂದರೆ ಹಸಿರಿನ ಜೊತೆ ಪರ್ವತಗಳು. ಈ ಸೀನ್ರಿಗಳೆಲ್ಲ ನೋಡ್ತಿದ್ದೀರಲ್ಲ, ಇದು ಮಳೆಗಾಲದಲ್ಲಿ ಇನ್ನೂ ಹಸಿರು ಹಸಿರಾಗಿರುತ್ತೆ, ಅಟ್ರಾಕ್ಟಿವ್ ಆಗೂ ಇರುತ್ತೆ. ಸೊ ಇದನ್ನು ಬುಕ್ ಮಾಡೋಕ್ಕೆ ಪ್ರೊಸೀಜರ್ಸ್ ಏನು? ಮೊದಲೇ ಸ್ಟೆಪ್, IRCTC ವೆಬ್ಸೈಟ್ಗೆ ಹೋಗಬೇಕು, ಸೈನ್ ಅಪ್ ಆಗಬೇಕು, ನಿಮ್ಮ ಯೂಸರ್ ನೇಮ್ ಹಾಕಬೇಕು, ಕ್ರಿಯೇಟ್ ಮಾಡಬೇಕು. ಸೊ ಫಾರ್ಮ್ನ ಫಿಲ್ ಮಾಡಬೇಕು. ಫಾರ್ಮ್ನ ಫಿಲ್ ಮಾಡಿದ ತಕ್ಷಣ ಸೊ ಟ್ರೈನ್ ನಂಬರ್, ಟ್ರೈನ್ ನೇಮ್, ಡೇಟ್, ಜರ್ನಿ ಎಲ್ಲ ಸೆಲೆಕ್ಟ್ ಮಾಡಬೇಕು. ಅದಾದ್ಮೇಲೆ AC ಚೇರ್ ಕಾರ್ ಅಥವಾ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಅಂದ್ರೆ ವಿಸ್ಟಾಡೋಮ್ ಕೆಳಗೆ ಬುಕ್ ಮಾಡಬೇಕು. ಸೊ ನೆಕ್ಸ್ಟ್ ನೀವು ಫೇರ್ ಡೀಟೇಲ್ಸ್ ನೋಡ್ತೀರಾ, ಬುಕ್ ನಾವು ಹೊಡಿಬೇಕು, ವಿಸ್ಟಾಡೋಮ್ ಟ್ರೈನ್ಗೆ ಹೊರಡಬೇಕು. ಸೊ ಅಪ್ರಾಕ್ಸಿಮೇಟ್ ಆಗಿ ಒಂದು 1,000-2,000 ಈ ಒಂದು ಟಿಕೆಟ್ ಆಗುತ್ತೆ. ಸೊ ನನ್ನ ಓವರ್ಆಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ಬೋದು, ವಿಸ್ಟಾಡೋಮ್ ಒಂದು ಸ್ಪೆಷಲ್ ಫೀಲಿಂಗ್ ಕೊಡುತ್ತೆ ಬೇರೆ ಕೋಚಸ್ ಕಂಪೇರ್ ಮಾಡಿದ್ರೆ. ದುಡ್ಡು ಕೊಡ್ತೀವಲ್ಲ, ಚೆನ್ನಾಗಿದ್ದೇ ಇರುತ್ತೆ. ಸೊ ನನ್ನ ಕೇಳೋದಾದ್ರೆ ಇದರಲ್ಲಿ ಒಂದ್ಸಲ ಟ್ರಾವೆಲ್ ಮಾಡ್ಬೋದು. ಸೊ ಮಳೆಗಾಲದಲ್ಲಿ ಇನ್ನೊಂದ್ಸರಿ ಬರೋಣ ಅಂತ ನಾನಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇನ್ನ ಬೆಟರ್ ವಿಡಿಯೋಗಾಗಿ. ಸೊ ಮುಂದಿನ ಸಲ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬೈ.